ಮೂಡ ಉರುಳಿನಿಂದ ಸಿಎಂ ಪಾರಾಗ್ತಾರ ಅಥವಾ ತಗ್ಲಾಕೊಳ್ತಾರ ಅನ್ನೋದು ನಾಳೆ ನಿರ್ಧಾರ ಆಗುತ್ತೆ. ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಕೋರ್ಟ್ ತೀರ್ಮಾನದತ್ತ ಇಡೀ ರಾಜ್ಯ ಎದುರು ನೋಡ್ತಾ ಇದೆ. ಸಿಎಂ ವಿರುದ್ಧ ಗವರ್ನರ್ ನೀಡಿರೋ ಪ್ರಾಸಿಕ್ಯೂಷನ್ ಅನುಮತಿಗೆ ಕೋರ್ಟ್ ಏನು ಹೇಳುತ್ತೆ, ಇನ್ನೊಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರ್ಟ್ ಒಂದು ಕಡೆಯಲ್ಲಿ ರಾಜ್ಯಪಾಲರು ಕೊಟ್ಟಿದ್ದಾರೆ, ಮುಂದೆ ಕೋರ್ಟ್ನಲ್ಲಿ ಏನಾಗ್ಬೋದು, ಒಂದು ವೇಳೆ ಸಿದ್ದರಾಮಯ್ಯ ತನಿಖೆಗೆ ಒಳಪಡ್ತಾರಾ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಇವೆ. ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ ಏನಾಗ್ಬೋದು ಮುಂದಂತೇಳಿ. ನಿರ್ಧಾರವಾಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಸ್ತು ಎನ್ನುತ್ತಾ ಕೋರ್ಟ್. ಶನಿವಾರ ಸಿಎಂ ಸಿದ್ದರಾಮಯ್ಯನವರ ಮೂಡ ಕೇಸ್ ಭವಿಷ್ಯ ಹೈಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ. ಮೂಡ ಹಗರಣ ತನಿಖೆ ಕುರಿತು ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಹೊರಬೀಳುತ್ತೆ. ಹೈಕೋರ್ಟ್ ಸಿದ್ದರಾಮಯ್ಯಗೆ ರಿಲೀಫ್ ನೀಡುತ್ತಾ ಇಲ್ವೇ ವಿಚಾರಣೆ ಕೈಗೊಳ್ಳುತ್ತಾ ಅನ್ನೋದು ಗೊತ್ತಾಗಲಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅಸ್ತು ಅಂದರೆ ಸಿಎಂಗೆ ರಾಜಕೀಯವಾಗಿ ತೀವ್ರ ಸಂಕಷ್ಟ ಎದುರಾಗಲಿದೆ. ಗವರ್ನರ್ ಕ್ರಮವನ್ನು ಹೈಕೋರ್ಟ್ ಎತ್ತಿ ಹಿಡಿದರೆ ಸಿಎಂಗೆ ಸವಾಲು ಎದುರಾಗುತ್ತೆ. ಸಿಎಂ ಸಿದ್ದುಗೆ ಎದುರಾಗುವ ಸವಾಲುಗಳೇನು? ತನಿಖಾ ಸಂಸ್ಥೆಯಲ್ಲಿ ದಾಖಲಾಗುತ್ತ ಎಫ್ಐಆರ್. ತನಿಖಾ ಸಂಸ್ಥೆಗಳಲ್ಲಿ ಎಫ್ಐಆರ್ ದಾಖಲಾಗಲಿದೆ. ಬಳಿಕ ಸಿಎಂ ರಾಜೀನಾಮೆ ನೀಡುವಂತೆ ವಿಪಕ್ಷಗಳು ಒತ್ತಾಯಿಸುವ ಸಾಧ್ಯತೆ ಇದೆ. ಇನ್ನು ಮುಜುಗರದಿಂದ ಪಾರಾಗೋಕೆ ಸಿಎಂ ನೈತಿಕ ಹೊಣೆ ಹೊತ್ತು ರಿಸೈನ್ ಮಾಡುವ ಪ್ರಸಂಗ ಕೂಡ ಎದುರಾಗಬಹುದು. ಒಂದು ವೇಳೆ ಸಿಎಂ ರಾಜೀನಾಮೆ ನೀಡಿದರೆ ಪ್ರತಿಪಕ್ಷಗಳ ತೀವ್ರ ಹೋರಾಟಕ್ಕೂ ಪ್ಲಾನ್ ಮಾಡಬಹುದು, ಇಲ್ಲ ಮುಂಬರುವ ಚುನಾವಣೆಗಳಲ್ಲಿ ಇದನ್ನೇ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಎಲ್ಲ ಬೆಳವಣಿಗೆ ನಂತರ ಕೈ ಹೈಕಮಾಂಡ್ ಸೂಚನೆ ಕೊಡುವ ಸಾಧ್ಯತೆಯುಂಟು. ಇಷ್ಟು ದಿನ ತೆರೆ ಮರೆಯಲಿದ್ದ ಪತ್ನಿ ಪಾರ್ವತಿ ಕೋರ್ಟ್ ಮೆಟ್ಟಿಲೇರಬೇಕಾದ ಅನಿವಾರ್ಯತೆ ಆಗಬಹುದು. ದೇಸಾಯಿ ಆಯೋಗದ ತನಿಖೆಗೂ ತಡೆಬಿತ್ತು. ಲೋಕ ತನಿಖೆ ಬೇಡ ಅಂದರೆ ಸಿಬಿಐ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ ಸಿಎಂ ರಾಜೀನಾಮೆ ಕೊಟ್ಟರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಇನ್ನಷ್ಟು ಕಾಂಗ್ರೆಸ್ ಆಡಳಿತ ಕುಸಿಯಲಬಹುದು. ಬಿಜೆಪಿಯ ಆಪರೇಷನ್ ಕಮಲ ಹಾದಿ ಸುಗಮ ಆಗಬಹುದು. ಇನ್ನು ಪ್ರಾಸಿಕ್ಯೂಷನ್ಗೆ ತಡೆ ಅಥವಾ ಕೇಸು ರದ್ದು ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಬಲಿಷ್ಠರಾಗಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬಂದರೆ ಪ್ಲಸ್ ಏನು ಅನ್ನೋದನ್ನು ನೋಡೋದಾದರೆ, ತಮ್ಮ ರಾಜಕೀಯ ಜೀವನದಲ್ಲಿ ಎದುರಾದ ಭೂಕಂಟಕದಿಂದ ಸಿದ್ದು ಪಾರಾದರೆ ಬಿಜೆಪಿ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲಿ ತಿರುಗುಬಾಣವಾಗಲಿದೆ. ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೂಸ್ಟ್ ಸಿಗಲಿದೆ. ಇನ್ನೊಂದು ಕಡೆ ವಿಪಕ್ಷಗಳಿಂದ ರಾಜಭವನ ದುರ್ಬಳಕೆ ಸಾಬೀತು ಮಾಡಬಹುದು. ಕೇಂದ್ರದ ಅಣತಿಯಂತೆ ನಡೆದ ರಾಜ್ಯಪಾಲರ ಗರ್ವಭಂಗ ಮತ್ತಷ್ಟು ಮುಖಭಂಗ ಆಗಬಹುದು. ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ರಾಜ್ಯದ ಜನರ ಮುಂದೆ ಬೆತ್ತಲಾಗಿ ಹಿನ್ನಡೆ ಸಾಧ್ಯತೆ ಕೂಡ ಇದೆ. ಅಲ್ಲದೆ ಪಕ್ಷದ ಒಳಗಿನ ಹೊರಗಿನ ಸಿದ್ದು ವಿರೋಧಿಗಳು ತಲ್ಲಣಗೊಂಡು ಸಿಎಂ ಇನ್ನಷ್ಟು ಬಲಿಷ್ಠರಾಗಬಹುದು. ಸಂಪುಟ ಪುನರ್ರಚನೆಗೂ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವು ಹೈಕೋರ್ಟ್ ನಿರ್ಧಾರ ಮಾಡಲಿದೆ. ಸದ್ಯ ಇಡೀ ಕಾಂಗ್ರೆಸ್ ಪಕ್ಷ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಪರ ನಿಂತಿದ್ದರೂ ಕೋರ್ಟ್ ತೀರ್ಮಾನ ಎಲ್ಲವನ್ನೂ ಕೂಡ ನಿರ್ಧರಿಸಲಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.